सलाम आरती बिट्टु बेरे आरती माडिदु संतोष गुलामी संस्कृति बिट्टु नम्म संस्कृति अनुसरिसबेकु सलाम आरती रद्दतिगे केंद्र सचिव प्रह्लाद जोशी स्वागत सलाम आरती बिट्टु बेरे आरती माडिदु संतोष आगिदे अंत हेळिकेयन्न कोट्टिद्दारे गुलामी संस्कृति बिट्टु नम्म संस्कृतियन्न अनुसरिसबेकु सलाम आरती रद्दतिगे ईग केंद्र सचिव प्रह्लाद जोशी स्वागतवन्न कोरिदारे सो कन्नड भाषेयल्लू कूड नमस्कार अंत हेळ्तारे संस्कृतदल्लू कूड नमस्कार अंत हेळ्तारे हीगागि इदु ओळ्ळेयदु अंत धारवाडदल्लि सलाम आरती बग्गे जोशी अवर हेळिके इदु सो सलाम आरती बिट्टु बेरे आरती माडिदु संतोष अंत सो गुलामी संस्कृति बिट्टु नम्म संस्कृतियन्न नावु अनुसरिसबेकु नम्म संस्कृति एनिदे अदन्न अदर कडे नावु गमन कोडबेकु अंत सलाम आरती रद्दतिगे ईग केंद्र सचिव प्रह्लाद जोशी अवर स्वागतवन्न ಬಯಸಿರುವಂತದು ಈಗಾಗಲೇ ಈ ಒಂದು ಪದ್ಧತಿ ಇದೆಯಲ್ಲ ಇದನ್ನ ಶಶಿಕಲಾ ಜೊಲ್ಲೆವರು ಕೂಡ ರದ್ದು ಮಾಡಿದ್ರು ಸೋ ಅದನ್ನ ಈಗ ಸ್ವಾಗತವನ್ನ ವಹಿಸಿದ್ದಾರೆ ಸೋ ಕನ್ನಡ ಭಾಷೆಯಲ್ಲೂ ಕೂಡ ನಮಸ್ಕಾರವನ್ನ ಹೇಳ್ತಾರೆ ಸಂಸ್ಕೃತದಲ್ಲೂ ಕೂಡ ನಮಸ್ಕಾರವನ್ನ ಹೇಳ್ತಾರೆ ಹೀಗಾಗಿ ಇದು ಒಳ್ಳೆಯದು ಸೋ ಧಾರವಾಡದಲ್ಲಿ ಸಲಾಮ್ ಆರತಿ ಬಗ್ಗೆ ಜೋಶಿ ಅವರ ಹೇಳಿಕೆ ಇದು ಜೊತೆಗೆ ಆಡಳಿತದಲ್ಲಿ ಗುಜರಾತ್ ಮಾಡಲ ತರ್ತೀವಿ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು ಇದೇ ಸಂದರ್ಭದಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಬಟ್ ಒಟ್ಟಾರೆಯಾಗಿ ಈ ಒಂದು ಸಲಾಮ್ ಆರತಿ ಬಿಟ್ಟು ಬೇರೆ ಆರತಿ ಮಾಡಿದ್ದು ಸಂತೋಷ ಅಂತ ಹೇಳಿ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿದ್ದು ಅಥವಾ ರದ್ದು ಮಾಡಿದ್ದು ಸ್ವಾಗತಾರ್ಹ ಅನ್ನುವಂತ ವಿಚಾರವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ರು ಸೋ ಕನ್ನಡ ಭಾಷೆಯಲ್ಲೂ ಕೂಡ ನಮಸ್ಕಾರವನ್ನ ಹೇಳ್ತಾರೆ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನಮಸ್ಕಾರವನ್ನ ಹೇಳ್ತಾರೆ ಹೀಗಾಗಿ ಇದು ಒಳ್ಳೆಯದು ಅಂತ ಧಾರವಾಡದಲ್ಲಿ ಸಲಾಮ್ ಆರತಿ ಬಗ್ಗೆ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಒಳ್ಳೆಯದು ಒಳ್ಳೆದಾಗಿದೆ ಗುಲಾಮಿ ಸಂಸ್ಕೃತಿಯನ್ನು ಬಿಡಬೇಕು ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಮುಂದೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ದಟ್ಸ್ ಎ ಗುಡ್ ಥಿಂಗ್ ನಾನು ಅದನ್ನು ಸ್ವಾಗತಿಸ್ತೇನೆ ಸರ್ ಇಲ್ಲಿ ಗುಜರಾತ್ ಭಾಳಷ್ಟು ಜನರು ಯುವಕರಿಗೆ ಸ್ಥಾನ ಕೊಟ್ಟಿದ್ದಾರೆ ಆಡಳಿತದಲ್ಲಿ ಗುಜರಾತ್ ಮಾದರಿ ಖಂಡಿತವಾಗಿಯೂ ಇದ್ದೇ ಮಾಡಲಿಕ್ಕೆ ನಮ್ಮ ಆಗ್ರಹ ಇದ್ದೇ ಇದೆ ಯಾವಾಗಲೂ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾನು ಕಳೆದ 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಆಗ್ರಹ ಯಾವಾಗಲೂ ಒಳ್ಳೆಯ ಸಂಗತಿಗಳನ್ನು ಎಲ್ಲಿ ನಡೆದರೂ ಅದನ್ನು ತೆಗೆದುಕೊಳ್ಳಬೇಕು ಕರ್ನಾಟಕದಲ್ಲೂ ಅದನ್ನು ತೆಗೆದುಕೊಳ್ಳಿ ಪೊಲಿಟಿಕಲಿ ಟಿಕೆಟ್ ಕಟ್ ಮಾಡೋದ್ರಲ್ಲಿ ಅದು ಭಾಳ ಈಗ ಇಟ್ ಇಸ್ ಟು ಅರ್ಲಿ ಟು ಟಾಕ್ ಆಲ್ ದೋಸ್ ಥಿಂಗ್ಸ್ ಯಾವಾಗ ಟಿಕೆಟ್ ಹಂಚುವ ಪ್ರಸಂಗ ಬರ್ತದೆ ಗೆಲುವು ಪಕ್ಷಕ್ಕೆ ನಿಷ್ಠೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಆಡಳಿತ ಇತ್ಯಾದಿ ಏನಿದೆ ಅದಕ್ಕೆ ಬದ್ಧರಾಗಿರಬೇಕು ನಮ್ಮ ರೀತಿ ನೀತಿಗಳಿಗೆ ಬದ್ಧರಾಗಿರಬೇಕು ಪಕ್ಷಕ್ಕೆ ಬದ್ಧರಾಗಿರಬೇಕು ಮತ್ತು ನಮ್ಮ ನಡೆ ನುಡಿಯಲ್ಲಿ ಕೂಡ ಹೆಸನು ಧಾರವಾಡದ ಐಐಟಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಧಾರವಾಡ ಹೊರವಲಯದ ಮುಮ್ಮಿಗಟ್ಟಿ ಗ್ರಾಮದ ಹಿಂದೆ ನಿರ್ಮಾಣ ಆಗ್ತಾ ಇರುವಂತಹ ಐಐಟಿ ಕ್ಯಾಂಪಸ್ಗೆ ಭೇಟಿ ನೀಡಿದ ಅವರು ಕನ್ನಡ ಕಾಮಗಾರಿ ಮುಕ್ತಾಯದ ಕುರಿತು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದರು ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಜನವರಿ ಮೊದಲ ವಾರದಲ್ಲಿ ಅಂದರೆ ಧಾರವಾಡ ಐಐಟಿ ಉದ್ಘಾಟನೆಗೆ ತೀರ್ಮಾನ ಕೂಡ ಮಾಡಲಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಗೆ ಬರುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಜನವರಿ 1ಕ್ಕೇನೆ ಉದ್ಘಾಟನೆ ಮಾಡಬೇಕು ಅಂತ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ ಸೊ ಕಟ್ಟಡ ತಯಾರಾದರೆ ಅದೇ ದಿನ ಕಾರ್ಯಕ್ರಮ ಕೂಡ ನಡೆಯಲಿದೆ ಅಂತ ಹೇಳಿದರು ಜೊತೆಗೆ ಲೋಕೋಪಯೋಗಿ ಹಾಗೂ ಗುತ್ತಿಗೆದಾರನಿಗೆ ಜನವರಿ 1ಕ್ಕೆ ಕಟ್ಟಡ ಕಾಮಗಾರಿ ಮುಗಿಸಲು ಸೂಚನೆಯನ್ನು ಕೂಡ ನೀಡಲಾಗಿದೆ ಕೋವಿಡ್ ಹಿನ್ನೆಲೆ ಕಟ್ಟಡ ಕಾಮಗಾರಿ ತಡವಾಗಿದೆ ಡಿಸೆಂಬರ್ನಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಾನು ಪ್ರಧಾನಿ ಜೊತೆ ಕೂಡ ಮಾತನಾಡಿದೆ ಜನವರಿಯಲ್ಲಿ ಪ್ರಧಾನಿ ಮೋದಿ 3ರಿಂದ 4 ಬಾರಿ ರಾಜ್ಯಕ್ಕೆ ಬರಲಿದ್ದಾರೆ ಅದರಲ್ಲೂ ಅಂದರೆ ಅದರಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಕೂಡ ಇಡಲಾಗುತ್ತೆ ಸೊ ಹಾಗಾಗಿ ಮುಂದಿನ ವಾರ ನಾನು ಮತ್ತೆ ಐಐಟಿಗೆ ಭೇಟಿ ನೀಡಿ ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.